ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಹನಾ ಕೈ ರುಚಿ. ಇವತ್ತು ನೋಡ್ರಿ ಫ್ರೆಂಡ್ಸ್, ನಾನು ಗರಿ ಗರಿ ಆದಂತಹ ಹಾಗೆಯೇ ರುಚಿಕರವಾದಂತಹ ಉದ್ದಿನ ವಡ ಕಾಂಬಿನೇಷನ್ಗೆ ಕಾಯಿ ಚಟ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ್. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗನ್ನು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ನ ಟ್ಯಾಪ್ ಮಾಡೋದನ್ನು ಮರಿಬೇಡ್ರಿ. ಬರ್ರಿ ಇವಾಗ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಈಗ ವಡ ಮಾಡೋಕ್ಕೆ ನೋಡ್ರಿ ಫ್ರೆಂಡ್ಸ್, ಮೊದಲಿಗೆ ನಾನು ಒಂದು ಮೀಡಿಯಮ್ ಕಪ್ಲಿಂತ ಎರಡು ಕಪ್ ಆಗುವಷ್ಟು ಉದ್ದಿನ ಬೇಳೆ ತೊಗೊಂಡೇನೆ ನೋಡ್ರಿ ಫ್ರೆಂಡ್ಸ್. ಅದ್ರ ಜೊತೆಗೇ ನೋಡ್ರಿ ಫ್ರೆಂಡ್ಸ್, ಒಂದು ಸಣ್ಣ ಕಪ್ಲಿಂತ್ರ ಪೂರ್ತಿ ಕಪ್ ಆಗುವಷ್ಟು ಅಕ್ಕಿ ತೊಗೊಂಡೇನೆ ನೋಡ್ರಿ. ನೀವು ಯಾವ ಅಕ್ಕಿ ಆದರೂ ಯೂಸ್ ಮಾಡ್ಬೋದು ರೀ ಫ್ರೆಂಡ್ಸ್. ಅಥವಾ ಅಕ್ಕಿ ನೋಡ್ರಿ ಫ್ರೆಂಡ್ಸ್, ನೀವು ಯಾವ ಕಪ್ಲಿಂತ್ರ ಉದ್ದಿನ ಬೇಳೆ ತೊಗೊಂಡಿರ್ತೀರಲ್ರಿ ಆ ಕಪ್ಲಿಂತ್ರ ಕಾಲು ಕಪ್ ಆಗುವಷ್ಟು ಅಕ್ಕಿ ತೊಗೋಬೇಕು ನೋಡ್ರಿ. ಅಂದರೆ ಕ್ರಿಸ್ಪಿಯಾಗಿ ಬರ್ತಾವೆ ರೀ ವಡ, ಅಕ್ಕಿ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಆಗ್ತಾವೆ ರೀ ಫ್ರೆಂಡ್ಸ್. ಇವಾಗ ಇದ್ರೊಳಗೆ ನೋಡ್ರಿ ಒಂದು ಸ್ವಲ್ಪ ನೀರು ಹಾಕಿ ಸ್ವಚ್ಛಾಗಿ ತೊಳ್ಕೊಳ್ಳೋಣ್ರಿ. ಮೊದಲಿಗೆ ಉದ್ದಿನ ಬೇಳೆ ಹಾಗೂ ಅಕ್ಕಿ ನೋಡ್ರಿ ಸ್ವಚ್ಛಾಗಿ ತೊಳ್ಕೊಳ್ಳೋಣ್ರಿ. ತೊಳ್ಕೊಂಡಾದ್ಮೇಲೆ ನೋಡ್ರಿ ಫ್ರೆಂಡ್ಸ್, ಇದರಲ್ಲಿ ಈ ಬೇಳೆಗಳು ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಏನಿಲ್ಲ ಅಂದರೂ ಒಂದು 2-3 ಗಂಟೆಗಳ ಕಾಲ ನೆನಿಲಿಕ್ಕೆ ಇಡೋಣ್ರಿ. ಫುಲ್ಲು ನೆನಿಬೇಕು ನೋಡ್ರಿ ಫ್ರೆಂಡ್ಸ್, ಅಕ್ಕಿ ಮತ್ತು ಉದ್ದಿನ ಬೇಳೆ ಅಲ್ಲಿವರೆಗೂ ನೆನಿಲಿಕ್ಕೆ ಇಡೋಣ್ರಿ. ಈಗ ನೋಡ್ರಿ ಅಕ್ಕಿ ಮತ್ತು ಉದ್ದಿನ ಬೇಳೆನ ಚಲೋತ್ನಾಗಿ ಒಂದು 2-3 ಗಂಟೆಗಳ ಕಾಲ ನೆನೆಸ್ಕೊಂಡು ನೋಡ್ರಿ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ಳೋಣ್ರಿ. ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ನೋಡ್ರಿ ಫ್ರೆಂಡ್ಸ್, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ್ರಿ. ಜಾಸ್ತಿ ನೀರು ಹಾಕೋಬಾರ್ದು ನೋಡ್ರಿ ಫ್ರೆಂಡ್ಸ್. ಒಂದು ಸಣ್ಣ ಕಪ್ಲಿಂತ್ರ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೂರ್ತಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ ಫ್ರೆಂಡ್ಸ್. ಇವಾಗ ಈ ಪೇಸ್ಟ್ ಮಾಡ್ಕೊಂಡಿರೋದನ್ನು ಒಂದು ಪಾತ್ರೆಯಲ್ಲಿ ತೊಗೊಂಡೇನ್ರಿ. ಈಗ ಇದರಲ್ಲಿ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಹಾಕ್ಕೊಳ್ಳೋಣ್ರಿ. ಹಾಗೆಯೇ ಒಂದು ಸ್ವಲ್ಪ ಕರಿಬೇವು ನೋಡಿರಿ, ಅದನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳೋಣ್ರಿ. ಹಾಗೆಯೇ ಒಂದೆರಡು ಹಸಿಮೆಣಸಿನ್ಕಾಯಿ, ಅದನ್ನು ಕೂಡ ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳೋಣ ನೋಡಿರಿ ಫ್ರೆಂಡ್ಸ್. ನೀವು ನೋಡಿರಿ ಹಸಿಮೆಣಸಿನ್ಕಾಯಿ ಬದಲಿ ಖಾರ ಆದರೂ ಯೂಸ್ ಮಾಡ್ಬೋದ್ರಿ. ಈಗ ನೋಡಿರಿ ಒಂದು ಸಣ್ಣ ಕಪ್ಲಿಂತ್ರ ಒಂದು 1/2 ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ಈ ಥರ ಒಂದು ಸ್ವಲ್ಪ ಸಣ್ಣ ಸೈಜ್ನಲ್ಲಿ ಕಟ್ ಮಾಡಿ ತೊಗೊಂಡು ನೋಡಿರಿ, ಅದನ್ನು ಕೂಡ ಹಾಕ್ಕೊಳ್ಳೋಣ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ ಇದರಲ್ಲಿ. ಈಗ 1 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ್ರಿ. 1/4 ಟೀಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ಳೋಣ್ರಿ, ಅಥವಾ ಒಂದು ಚಿಟಿಗೆ ಎಷ್ಟಾದರೂ ಹಾಕೋಬೋದು ನೋಡಿರಿ ಫ್ರೆಂಡ್ಸ್. ಈಗ ಇದನ್ನೆಲ್ಲ ನೋಡಿರಿ ಫ್ರೆಂಡ್ಸ್, ಹಿಟ್ಟಿನ ಜೊತೆ ಪೂರ್ತಿ ಈ ಥರ ಚಲೋತ್ತಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿರಿ. ಇದರಲ್ಲಿ ನೋಡಿರಿ ಫ್ರೆಂಡ್ಸ್, ನೀರು ಹಾಕೋಬಾರ್ದ್ರಿ, ಜಸ್ಟ್ ಇದನ್ನಷ್ಟೇ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಚಲೋತ್ತಿನಾಗಿ ಮಿಕ್ಸ್ ಆಗೋ ಥರ ಇದನ್ನು ಈ ಥರ 1.5 ನಿಮಿಷ ಅಥವಾ 1-2 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಪೂರ್ತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿರಿ ಫ್ರೆಂಡ್ಸ್, ಮೊದಲಿಗೆ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೋಬೇಕು ನೋಡಿರಿ. ನೀರು ಹಚ್ಕೊಂಡ್ರೆ ಎಷ್ಟು ಪ್ರಮಾಣದಲ್ಲಿ ಹಿಟ್ಟು ತೊಗೊಂಡೆ ಈ ಥರ ನಡುವು ನೋಡಿರಿ ಫ್ರೆಂಡ್ಸ್, ಒಂದು ಸ್ವಲ್ಪ ಹೋಲ್ ಮಾಡ್ಬೇಕು ನೋಡಿರಿ. ಹೋಲ್ ಮಾಡಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು ಅದರಲ್ಲಿ ಹಾಕೋಬೇಕು ನೋಡಿರಿ ಫ್ರೆಂಡ್ಸ್. ಈ ಥರ ನೋಡಿರಿ ಪ್ರತಿಯೊಂದನ್ನು ಇದೇ ಥರ ಕೈಗೆ ಒಂದು ಸ್ವಲ್ಪ ನೀರು ಹಚ್ಚಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕೈಯಲ್ಲಿ ಹಿಟ್ಟು ತೊಗೊಂಡು ಈ ಥರ ನಡುವೆ ಒಂದು ಸ್ವಲ್ಪ ಹೋಲ್ ಮಾಡಿ ಹಾಕೋಬೇಕು ನೋಡಿರಿ ಫ್ರೆಂಡ್ಸ್. ಎಷ್ಟು ಈಸಿಯಾಗಿ ಬರತ್ತೋ ನೋಡಿರಿ. ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಳ್ಳೋದು ಮಾತ್ರ ಮರಿಬಾರ್ದು ನೋಡಿರಿ ಫ್ರೆಂಡ್ಸ್. ಒಂದು ಸ್ವಲ್ಪ ನೀರು ಹಚ್ಕೊತ ಹಚ್ಕೊತ ಮಾಡಿದರೆ ನಮ್ಮ ವಡ ಶೇಪ್ ಚಲೋ ಬರ್ತಾವೆ ನೋಡಿರಿ ಫ್ರೆಂಡ್ಸ್. ಈಗ ಈ ಥರ ನೋಡಿರಿ ಫ್ರೆಂಡ್ಸ್, ಇದನ್ನು 1 ನಿಮಿಷಗಳ ಕಾಲ ಒಂದು ಸೈಡ್ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಗ್ಯಾಸಿನ ಫ್ಲೇಮ್ ನೋಡಿರಿ ಫ್ರೆಂಡ್ಸ್, ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಜಾಸ್ತಿ ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಂಡ್ರೆ ಮೇಲುಗಡೆ ಜಲ್ದಿ ಬೇಯ್ತವ್ರಿ, ಅದ್ರ ಒಳಗಡೆ ಇನ್ನೂ ಹಸಿಯಾಗಿರುತ್ತೆ ನೋಡಿರಿ ಫ್ರೆಂಡ್ಸ್ ಹಿಟ್ಟು. ಅದಕ್ಕೋಸ್ಕರ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್. ಇದನ್ನು ಏನಿಲ್ಲಂದರೂ ಒಂದು 5-6 ನಿಮಿಷಗಳ ಕಾಲ ಈ ಥರ ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚಲೋತ್ತಿನಾಗಿ ಫ್ರೈ ಮಾಡ್ಕೊಂಡ್ರೆ ನಮ್ಮ ವಡ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್. ಇವಾಗ ಇದ್ರ ಕಾಂಬಿನೇಷನ್ಗೆ ನೋಡಿರಿ ಫ್ರೆಂಡ್ಸ್, ಕಾಯಿ ಚಟ್ನಿ ಮಾಡಾಕ್ರಿ. 1 ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣಗೆ ಕಟ್ ಮಾಡಿ ತೊಗೊಂಡೇನ್ರಿ. ಹಾಗೆಯೇ 1 ಕಪ್ ಆಗುವಷ್ಟು ಪುಟಾಣಿ ತೊಗೊಂಡೇನ್ರಿ. ಒಂದು ಸ್ವಲ್ಪ ಜೀರಿಗೆ, ಕರಿಬೇವು, ಕೊತ್ತಂಬರಿ, 1/4 ಎಸಳು ಬೆಳ್ಳುಳ್ಳಿ ತೊಗೊಂಡೇನ್ರಿ. ಹಾಗೆಯೇ 1-2 ಹಸಿಮೆಣಸಿನ್ಕಾಯಿ ತೊಗೊಂಡೇನ್ರಿ. ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ನೋಡಿರಿ ಫ್ರೆಂಡ್ಸ್, ಇವಾಗ ಇದರಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ್ರಿ. ನೀರು ಹಾಕ್ಕೊಂಡು ನೋಡಿರಿ, ಇದನ್ನು ಪೂರ್ತಿ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ನಮ್ಮ ಟೇಸ್ಟಿ ಆದಂತಹ ಕಾಯಿ ಚಟ್ನಿ ಕೂಡ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್. ಈ ಉದ್ದಿನ ವಡಾಗ ಈ ಕಾಯಿ ಚಟ್ನಿ ಕಾಂಬಿನೇಷನ್ ನೋಡಿರಿ, ಸೂಪರ್ ಕಾಂಬಿನೇಷನ್ ರೀ. ಈಗ ಇಲ್ಲಿ ನೋಡಿರಿ ಫ್ರೆಂಡ್ಸ್, ನಮ್ಮ ವಡ ಹಾಗೂ ಕಾಯಿ ಚಟ್ನಿ ಎಷ್ಟು ಮಸ್ತಾಗಿ ರೆಡಿ ಆಗೈತೆ ನೋಡಿರಿ. ವಡ ಅಂತೂ ಫುಲ್ ಕ್ರಿಸ್ಪಿಯಾಗಿ ಆಗಿದ್ದವು ರೀ ಫ್ರೆಂಡ್ಸ್. ಮೇಲ್ಗಡೆ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ಆಗಿದ್ದವು ರೀ ಫ್ರೆಂಡ್ಸ್. ಸೇಮ್ ಹೋಟೆಲ್ನಲ್ಲಿ ಮಾಡ್ತಾರಲ್ರಿ ಆ ಥರನೇ ಆಗಿದ್ದವು ನೋಡಿರಿ ಫ್ರೆಂಡ್ಸ್. ನೀವು ಕೂಡ ಒಂದು ಸಲ ಇವತ್ತು ನಾನು ಮಾಡಿದ ಥರ ಉದ್ದಿನ ವಡ ಹಾಗೆಯೇ ಕಾಯಿ ಚಟ್ನಿ ಮನೆ ಒಳಗೆ ಟ್ರೈ ಮಾಡಿರಿ. ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ. ನಾನು ಮಾಡಿದ ಕ್ರಿಸ್ಪಿಯಾದಂತಹ ಉದ್ದಿನ ವಡೆ ಕಾಂಬಿನೇಷನ್ಗೆ ಕಾಯಿ ಚಟ್ನಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ. ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆಯೇ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ.